ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಇವತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೆ ನಾನು. ಅದುವೇ ನಮ್ಮ ಮ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರುವಂತಹ ನಮ್ಮ ಮೀನು ಸಾರು. ಮಾತ್ರ ಇದು ಸ್ವಲ್ಪ ನಾನು ಚೇಂಜಸ್ ಮಾಡ್ತಾ ಇದ್ದೇನೆ. ಮ್ಯಾಂಗ್ಳೂರ್ ಥರ ಇದು ತೆಂಗಿನಕಾಯಿ ಹಾಕಿ ಮಾಡ್ತಾ ಇಲ್ಲ, ಅದರ ಬದಲಿಗೆ ಇಲ್ಲಿ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿಯಿಂದನೇ ಈ ಸಾರನ್ನೆಲ್ಲ ಮಾಡ್ತಾ ಇದ್ದೇನೆ. ತುಂಬ ಸೂಪರ್ ಆಗಿರುವಂಥ ಈ ಸಾರನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಬನ್ನಿ, ನೀವು ಒಂದ್ಸಲ ತೆಂಗಿನಕಾಯಿ ಇಲ್ಲಾಂದರೆ ಸಾರೇ ಆಗೋದಿಲ್ಲ ಅಂತ ಅನ್ನಿಸ್ಬೇಡಿ. ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ. ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ನಾನು ಈ ಮೀನಿನ ತಲೆ ಪೀಸನ್ನೆಲ್ಲ ನಾನು ಇಲ್ಲಿ ಉಪ್ಪಲ್ಲಿ ಹಾಕಿಡ್ತೇನೆ ಸ್ವಲ್ಪ ಹೊತ್ತು. ಈ ಥರ ಉಪ್ಪು ಹಾಕಿಟ್ಟರೆ ಏನಂದರೆ ಈ ತಲೆಯಲ್ಲೆಲ್ಲ ಚೆನ್ನಾಗಿ ಉಪ್ಪು ಎಳ್ಕೊಳ್ತದೆ, ಅದರಿಂದ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಒಂಥರ ಸಪ್ಪೆ ಇರುವುದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಹೊತ್ತು ಈ ಮಸಾಲ ಗ್ರೇವಿ ಎಲ್ಲ ತಯಾರು ಮಾಡೋ ತನಕ ಉಪ್ಪು ಹಾಕಿಡ್ತೇನೆ. ಮೊದಲೇ ವಾಶ್ ಮಾಡ್ಕೊಂಡಿದ್ದು ನೀಟಾಗಿದೆ, ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಟ್ಟರೆ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿಡೋಣ. ಆಮೇಲೆ ಇಲ್ಲೊಂದು ಬಾಣಲೆಗೆ ನಾನು ಎರಡು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಜಾಸ್ತಿ ಏನು ಎಣ್ಣೆ ಹಾಕಬಾರ್ದು, ನನಗೇನು ಫ್ರೈ ಮಾಡಲಿಕ್ಕಿಲ್ಲ ಈರುಳ್ಳಿಯನ್ನು. ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಇದರ ಹಸಿ ಸ್ಮೆಲ್ ಹೋಗೋ ತನಕ ಇದೇ ಥರ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದರೆ ತುಂಬ ನಿಮಗೆ ಈ ಥರ ಬಿರಿಯಾನಿಗೆಲ್ಲ ಹಾಕೋ ಥರ ಫ್ರೈ ಅಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಹಸಿ ಸ್ಮೆಲ್ ಹೋದರೆ ಸಾಕು. ಆಮೇಲೆ ಇದನ್ನೊಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಈ ಥರ. ಆಮೇಲೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಉಂಟಲ್ವಾ, ಅದಕ್ಕೋಸ್ಕರ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯದ್ದು ಈ ಥರ ಆಯಿಲ್ ಆಯಿಲ್ ಆಗಿದೆ ನಮ್ಮ ಬಾಣಲೆ, ಅದರಲ್ಲಿ ನಾನೀಗ ಕೊತ್ತಂಬರಿ ಹಾಗೂ ಜೀರಿಗೆಯನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತೇನೆ. ನೋಡಿ ಈ ಥರ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದು ಕೂಡ ರೋಸ್ಟ್ ಆದಮೇಲೆ ಇದನ್ನು ಕೂಡ ಅದೇ ಪ್ಲೇಟಲ್ಲಿ ಹಾಕೋತೇನೆ. ಆಮೇಲೆ ಇಲ್ಲಿ ಕಾಳು ಮೆಣಸು, ಸ್ವಲ್ಪ ಕಾಳು ಮೆಣಸು. ನೋಡಿ ನೀವು ನೋಡ್ತಾ ಇರಬಹುದು ನಾನು ಎಷ್ಟು ಕಾಳು ಮೆಣಸು ಹಾಕಿದ್ದೇನಂತ. ಆಮೇಲೆ ಬೆಳ್ಳುಳ್ಳಿ, ಕಾಳು ಮೆಣಸು, ಬೆಳ್ಳುಳ್ಳಿ ಹಾಗೂ ಒಂದು ಸಣ್ಣ ಶುಂಠಿಯ ಪೀಸ್. ನೋಡಿ ಇದು ಸ್ವಲ್ಪ ಹೊತ್ತು ಬಿಸಿ ಮಾಡೋಣ, ಸ್ವಲ್ಪ ಹೊತ್ತು ಕರ್ಕೊಳ್ಬಾರ್ದು, ಇನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು. ಇಷ್ಟೇ ನೋಡಿ, ರೋಸ್ಟ್ ಮಾಡಿದ್ರೆ ಸಾಕು, ಮಾಡಿದರೆ ಸಾಕು. ಇದನ್ನು ಕೂಡ ಅದೇ ಪ್ಲೇಟಲ್ಲಿ ತಗೋತೇನೆ. ಇದೆಲ್ಲ ತುಂಬ ಈಸಿ ಮಾಡಲಿಕ್ಕೆ. ನಿಮಗೆ ನೋಡುವಾಗ ಇದು ನಾವು ತೆಂಗಿನಕಾಯಿಂದ ಮಾಡಿದ ಸಾರು ಥರನೇ ಕಂಡಿರಬಹುದು. ಈಗ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಮೂರು ಟೊಮ್ಯಾಟೊ ಈ ಥರ ಪೀಸಸ್ ಮಾಡಿ ಸ್ವಲ್ಪ ಅದಕ್ಕೂ ಕೂಡ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಫ್ರೈ ಅಂದರೆ ತುಂಬ ಫ್ರೈ ಆಗಬೇಕಂತಲ್ಲ, ಇಷ್ಟು ಸಾಫ್ಟ್ ಆದರೆ ಸಾಕು. ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕು. ಈಗ ಈ ಮೀನಿನ ತಲೆಯಲ್ಲಿ ಉಪ್ಪು ಹಾಕಿಟ್ಟಿದ್ದೇನೆ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋತೇನೆ ಒಂದ್ಸರ್ತಿ. ಈಗ ಈ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ತಗೊಳ್ಳೋಣ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದು. ಈಗ ಒಂದು ಅದೇ ಬಾಣಲೆಯಲ್ಲಿ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿದ್ದೇವಲ್ಲ, ಅದೇ ಬಾಣಲೆಯಲ್ಲಿ ಈಗ ಸ್ವಲ್ಪ ಎಣ್ಣೆ ಹಾಕುತ್ತೇನೆ, ಆಯಿಲ್. ಇದು ತುಂಬ ಈಸಿ ಫ್ರೆಂಡ್ಸ್ ಮಾಡಲಿಕ್ಕೆ, ಒಮ್ಮೆ ಟ್ರೈ ಮಾಡಿ. ಈ ಥರನೂ ಈಗ ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಹಾಕ್ತೇನೆ ಒಗ್ಗರಣೆಗೆ. ಆಮೇಲೆ ಒಗ್ಗರಣೆ ಒಳ್ಳೆ ಕಾಯ್ದಾದಮೇಲೆ ಆಮೇಲೆ ಇದಕ್ಕೆ ಮಸಾಲೆ ಹಾಕ್ತೇನೆ, ನಮ್ಮ ಟೊಮ್ಯಾಟೊ, ಆನಿಯನ್, ಕೊತ್ತಂಬರಿ, ಜೀರಿಗೆ ಇದೆಲ್ಲ ಹಾಕಿದ ಮಸಾಲೆ ಇತ್ತಲ್ವ ಗ್ರೈಂಡ್ ಮಾಡಿದಂತಹ, ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ಇದಕ್ಕೆ ಹುಳಿ ನೀರು ಕೂಡ ಹಾಕಬೇಕು. ನಾನಿದು ಈಗ ಹಾಕಿದ್ದೇನಲ್ವ, ಅದು ಸ್ವಲ್ಪ ಹುಳಿ ನೀರು ಇಟ್ಟಿದ್ದೆ ನಾನು, ಅದು ಹುಣಸೆ ಹುಳಿಯದ್ದು ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಹುಣಸೆ ಹುಳಿ ಕಡೆಯುವಾಗ ಹಾಕೋದಾದರೆ ನೀವು ಗ್ರೈಂಡ್ ಮಾಡುವಾಗ ಕೂಡ ಹಾಕ್ಬೋದು. ಆಮೇಲೆ ಇದಕ್ಕೆ ಮೆಣಸಿನ ಹುಡಿ, ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ ಹಾಗೂ ಅರಿಶಿನ ಹುಡಿ, ಇಷ್ಟು ಸಾಕು. ನಾವಿಲ್ಲಿ ಹುಡಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಮೆಣಸಿನ ಹುಡಿ ಹಾಕ್ತಾ ಇರೋದು. ನೀವು ಮೆಣಸಿನ ಹುಡಿ ಯೂಸ್ ಮಾಡ್ತಾ ಇಲ್ಲ, ಮೆಣಸು ಯೂಸ್ ಮಾಡ್ತೀರಾ ಅಂದರೆ ನೀವು ಈ ಮಸಾಲೆ ಎಲ್ಲ ಫ್ರೈ, ಟೊಮ್ಯಾಟೊ ಎಲ್ಲ ಫ್ರೈ ಮಾಡುವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಇದರೊಟ್ಟಿಗೆ ಕಡ್ಕೊಳ್ಬೋದು. ಹುಡಿ ಯೂಸ್ ಮಾಡೋದಾದರೆ ಮತ್ತೆ ಯೂಸ್ ಮಾಡಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು, ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದು ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ ಈ ಥರ ಟೊಮ್ಯಾಟೊ ಸ್ಮೆಲ್ ಎಲ್ಲ ನಮ್ಮದು ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಇದ್ದರೆ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ ಇದು ನೀರು ಎಷ್ಟು ತೆಳು ಎಷ್ಟು ಬೇಕು, ದಪ್ಪ ಎಷ್ಟು ಬೇಕು ಅದು ನಿಮ್ಮ ಚಾಯ್ಸ್. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಆಮೇಲೆ ಒಂದೊಂದಾಗಿ ಈ ತಲೆಯನ್ನು
ಮೀನಿನ ತಲೆಯನ್ನು ಇದಕ್ಕೆ ಹಾಕುವ. ನೀವು ಮೀನನ್ನು ಕೂಡ ಸಾರು ಇದೇ ಥರ ಮಾಡಬಹುದು. ಈ ಥರ ನಮ್ಮ ಮ್ಯಾಂಗ್ಳೂರಲ್ಲಿ ತುಂಬಾ ಮೀನು ಸಿಗ್ತದೆ, ಬೂತಾಯಿ, ಬಂಗುಡೆ, ಇದನ್ನೆಲ್ಲ ನೀವು ಇದೇ ಥರ ಸಾರು ಮಾಡಬಹುದು. ತುಂಬ ಒಳ್ಳೆಯದಾಗ್ತದೆ ಸಾರು ಈ ಥರ ಮಾಡಿದ್ರೂ. ಯಾವಾಗಲೂ ನೀವು ತೆಂಗಿನಕಾಯಿಯಲ್ಲೇ ಮಾಡ್ತಾ ಇದ್ರೆ ಒಮ್ಮೆ ಈ ಥರ ಕೂಡ ಟ್ರೈ ಮಾಡಿ. ಈಗ ಇದು ಸ್ವಲ್ಪ ಹೊತ್ತು ಬೇಕಾಗ್ತದೆ, ಅಂದರೆ ಇದು ಫಿಶ್ ಹೆಡ್ ಉಂಟಲ್ವ, ತುಂಬ ಸ್ವಲ್ಪ ದೊಡ್ಡದಿದು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಕುದಿಸಬೇಕಾಗ್ತದೆ. ಇದರೊಟ್ಟಿಗೆ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಓಡ್ಪೋಲೆ. ನಮ್ಮ ಇವತ್ತು ಫುಲ್ ನಮ್ಮದು ಲಂಚ್ ಮ್ಯಾಂಗ್ಳೂರಿಯನ್ ಸ್ಟೈಲ್. ಇದು ಈಗ ಚೆನ್ನಾಗಿ ಕುದಿಲಿ, ಅಷ್ಟರ ತನಕ ಸ್ವಲ್ಪ ಮುಚ್ಚಳ ಇಟ್ಟು ಕುದಿಸೋಣ, ಬೇಗ ಆಗ್ತದೆ. ನೋಡಿ ಈಗ ಇದು ಕುದೀತಾ ಉಂಟು. ಇದಕ್ಕೆ ನಾನೀಗ ಪಲ್ಟಿ ಮಾಡಿ ಹಾಕ್ತೇನೆ ಇದನ್ನು, ಯಾಕಂದರೆ ಇದು ಒಂದೇ ಸೈಡ್ ಇಲ್ಲ ಅಂದರೆ ಬೇಯ್ತದೆ, ಇನ್ನೊಂದು ಸೈಡ್ ಕೂಡ ಬೇಯಲಿ ಅಂತ. ಎಷ್ಟು ಈಸಿ ಅಂತ ನೋಡಿದ್ದೀರಲ್ವ ಫ್ರೆಂಡ್ಸ್. ನೀವು ಒಮ್ಮೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ ನಿಮಗೆ ನನ್ನ ಈ ಫಿಶ್ ಕರಿ ಹೇಗನಿಸಿತು ಅಂತ. ಆಮೇಲೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ, ಲೈಕ್ ಅಂತೂ ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಇದು ಈಗ ಚೆನ್ನಾಗಿ ಕುದೀತಾ ಉಂಟು. ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು, ಸ್ವಲ್ಪ ಉಪ್ಪು ಕಮ್ಮಿ ಉಂಟು. ಈಗಂತೂ ಕಂಪ್ಲೀಟ್ ರೆಡಿಯಾಗಿದೆ ಇದು. ಸ್ವಲ್ಪ ಒಂದು 2 ನಿಮಿಷ ಈ ಹಸಿಮೆಣಸು ಹಾಕಿ, ಹಸಿಮೆಣಸು ಒಂದನ್ನು 2 ಭಾಗ ಮಾಡಿ ಹಾಕಬೇಕು. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿಗಂತೂ ನಮ್ಮ ಫಿಶ್ ಕರಿ ಅಂತೂ ರೆಡಿ ಆಯಿತು. ತುಂಬಾ ಸೂಪರ್ ಆಗಿದೆ, ಈಸಿ. ನನಗೆ ಇದು ಮಾಡಲಿಕ್ಕೇನು ತುಂಬ ಹೊತ್ತು ಕೂಡ ಬೇಕಾಗಲಿಲ್ಲ, ಫಟಾಫಟ್ ಅಂತ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಕೂಡ ಮಾಡಲು ಮರೆಯದಿರಿ. ಇನ್ನೂ ನಾವು ಭೇಟಿಯಾಗೋಣ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ. ಇಷ್ಟು ತನಕ ಟಾಟಾ, ಬಾಯ್, ಟೇಕ್ ಕೇರ್.